ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಂತೂ ಟೊಮೆಟೊ ರೇಟು, ಈರುಳ್ಳಿ ರೇಟು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಸೊ ಅಂತ ಟೈಮಲ್ಲಿ ಚಿತ್ರಾನ್ನ ಮಾಡೋದು, ಹಾಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟೋದು ಏನಪ್ಪ ಅಂತ ಚಿಂತೆ ಮಾಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂದ್ರೆ ನಾವಿಲ್ಲಿ ಟೊಮೆಟೊ, ಈರುಳ್ಳಿ ಏನನ್ನು ಬಳಸ್ತೇನೆ, ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಪದಾರ್ಥವನ್ನ ಬಳಸ್ಬಿಟ್ಟು ಟಿಫಿನ್ ಬಾಕ್ಸ್ಗೆ ಇದನ್ನ ರೆಡಿ ಮಾಡ್ಬೋದು. ಫ್ರೆಂಡ್ಸ್, ಒಂದ್ಸತಿ ನೀವು ಮಕ್ಕಳಿಗೆ ಈ ರೀತಿ ಟಿಫಿನ್ ಅನ್ನ ಮಾಡಿಕೊಡಿ, ಪ್ರತಿ ಸತಿ ಅವರು ನಿಮಗೆ ಇದೇ ರೀತಿ ಚಿತ್ರಣವನ್ನು ಮಾಡಿಬಿಟ್ಟು ಬಾಕ್ಸ್ಗೆ ಕಟ್ಟಿ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ 1-3 ತಿಂಗಳವರೆಗೂ ನೀವು ಇದನ್ನು ಈ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೋಬಹುದು. ಸೊ ಇದನ್ನು ಯಾವ ರೀತಿ ಮಸಾಲೆಯನ್ನು ಸ್ಟೋರ್ ಮಾಡಬೇಕಂತ ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಒಣಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೀನಿ. 2 ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ತೊಗರಿಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಏಲಕ್ಕಿ, ಲವಂಗ, ದಾಲ್ಚಿನಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ಳಿ, ಅಂದರೆ ಅದು ಲವಂಗ, ದಾಲ್ಚಿನಿ, ಏಲಕ್ಕಿ ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಕೇವಲ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹವೇಶ್ ಕಾಳು ಅಂತ ಕೂಡ ಇದಕ್ಕೆ ಕರಿತೀವಿ. 1 ಚಮಚದಷ್ಟು ಹುಣಸೆಹಣ್ಣನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. 1-2 ಮುಷ್ಟಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ನಾವಿದನ್ನು 1-3 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ಮಸಾಲೆ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಫ್ರೆಂಡ್ಸ್, ಈ ರೀತಿ ಮಸಾಲೆಯನ್ನು ಮಾಡಿಬಿಟ್ಟು ನೀವು ಫ್ರಿಡ್ಜಲ್ಲಿ 3-4 ತಿಂಗಳೊಳಗೂ ಕೂಡ ಸ್ಟೋರ್ ಮಾಡ್ಬೋದು, ಸ್ವಲ್ಪನೂ ಕೆಡೋದಿಲ್ಲ ಇದು. ಈಗ ನಾನು ಇಲ್ಲಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಸೊ ಇದು ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ 1 ಕೆಜಿ ಆಗುವಷ್ಟು ರೈಸ್ದು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಅದೇ ಬಾಣಲಿಗೆ ನಾನಿಲ್ಲಿ 1-3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ತುಪ್ಪವನ್ನು ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸತಿ ಚೆಕ್ ಮಾಡಿಕೊಳ್ಳಿ. ಈ ತುಪ್ಪವನ್ನು ನಾನು ಮನೆಯಲ್ಲೇ ರೆಡಿ ಮಾಡಿದ್ದು. ಸೊ ನಾನಿಲ್ಲಿ 8 ದಿನ ಆಯಿತು ತುಪ್ಪ ಮಾಡಿ, ಸ್ವಲ್ಪನೂ ಗಟ್ಟಿಯಾಗಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರವೆ ರವೆ ಆಗಿದೆ ಅಂದ್ಬಿಟ್ಟು. ನಾನಿಲ್ಲಿ 2 ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸಿದ್ದೀನಿ. ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸಿ ಇದಕ್ಕೆ 1 ಮುಷ್ಟಿ ಆಗುವಷ್ಟು ಕಡಲೆ ಬೀಜವನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿಯನ್ನು ನೀವು ಸ್ಕಿಪ್ ಮಾಡ್ಕೋಬಹುದು, ಹಾಕಲಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಬೆಳ್ಳುಳ್ಳಿಯನ್ನು ಮಿಸ್ ಮಾಡದೇ ಹಾಕಿ, ಆದರೆ ಬೇಸಿಗೆಯಲ್ಲಿ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಫ್ರೆಂಡ್ಸ್, ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ನಾನು 3 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಉಳಿದಿರುವಂಥ ಮಸಾಲೆಯನ್ನು ನಾನು 1 ಬಾಕ್ಸಲ್ಲಿ ಸೈಡ್ಗಿಡ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ 1/2 ಕೆಜಿ ಮಾತ್ರ ರೈಸನ್ನು ಮಾಡ್ತಾ ಇರೋದು. ಇನ್ನು ಉಳಿದಿರುವಂಥ ಮಸಾಲೆಯನ್ನು ನನಗೆ ಯಾವಾಗ ಬೇಕಲ್ಲ ಅವಾಗೆ ನನ್ನ ಮಗನಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆಯಲ್ಲಿ ಆ ಮಸಾಲೆಯನ್ನು ಹಾಕಿ ಟಿಫಿನ್ ಬಾಕ್ಸ್ ಮಾಡೋಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸೈಡ್ಗಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನಂತರ ನಾವು ಮೊದಲೇ ಕುಕ್ ಮಾಡಿಟ್ಟಿರುವಂಥ ರೈಸನ್ನು ಇದಕ್ಕೆ 1/2 ಕೆಜಿ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಮಸಾಲೆ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಉಳಿದಿರುವಂಥ ಪೂರ್ತಿ ರೈಸನ್ನು ಇದಕ್ಕೆ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 1 ಕೆಜಿ ಆಗುವಷ್ಟು ಮಸಾಲೆಯನ್ನು ಮಾಡಿ ತೋರಿಸಿದ್ದೀನಿ. ಸೊ ನೀವು ಖಾರ ತಿನ್ನೋದಾದರೆ ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು 1-2 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ತುಂಬಾ ರುಚಿಕರವಾಗಿರುವಂಥ ಒಂದು ಹೊಸ ರೀತಿಯ ಚಿತ್ರಾನ್ನ ಇಲ್ಲಿ ರೆಡಿ ಆಯಿತು. ಫ್ರೆಂಡ್ಸ್, ಮಿಸ್ ಮಾಡ್ದೇ ಒಂದ್ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನೀವು ನಂಬೋದಿಲ್ಲ ಫಸ್ಟ್ ಟೈಮ್ ಮಾಡಿದಾಗ ಅಷ್ಟು ಚೆನ್ನಾಗಾಗತ್ತೆ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು ನಮ್ದಿಲ್ಲಿ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಆದಷ್ಟು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈಗ ಟೊಮೆಟೊ, ಈರುಳ್ಳಿ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂಥ ಟೈಮಲ್ಲಿ ಡೈಲಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಏನು ಕಟ್ಟಬೇಕು ಅನ್ನೋದೇ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಪ್ರತಿಯೊಂದು ಪೇರೆಂಟ್ಸ್ಗೂ ಕೂಡ. ಅಂಥ ಟೈಮಲ್ಲಿ ಈ ರೀತಿ ಚಿಕ್ಕ ಪುಟ್ಟ ಒಂದು ವಿಡಿಯೋಸನ್ನು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಐಡಿಯಾಸ್ ಬರುತ್ತೆ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಬಳಸಲಾರ್ದೇ ನಾವು ತುಂಬಾ ಸಿಂಪಲ್ ಆಗಿ ಅವ್ರಿಗೆ ಲಂಚ್ ಬಾಕ್ಸ್ ಕೂಡ ಮಕ್ಕಳಿಗೆ ಕಟ್ಟಬಹುದು. ಅದಕ್ಕೋಸ್ಕರ
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.